ನಾನು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಮಾತಾಡಲಿಲ್ಲ. ಇನ್ನು ಇದೊಂದು ತಮಾಷೆ ಇದೆ. ಫಸ್ಟ್ ಪಿಕ್ಚರ್ ಇವನು ಡೈರೆಕ್ಟ್ ಮಾಡಿದ್ದು ಭರತ್ ಅಂತ ಸಾಹೇಬ ಸಿನಿಮಾ. ಇಲ್ಲ ಪಾಪ, ಇವತ್ತು ಮಾತಾಡ್ಬಾರ್ದು. ಅದು ಒಂದು ಚಿಕ್ಕ ಅಟ್ಲೀಸ್ಟ್ ತುಂಬ ಸೀರಿಯಸ್ ಆಗಿ ಸ್ವಲ್ಪ ನಕ್ಸೋದಕ್ಕೆ ಒಂದು ಡೈಲಾಗ್ ಹೇಳ್ಬಿಡಿ. ಅವನು ಫಸ್ಟ್ ಇವ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಮನೆಗೆ ಬಂದರು. ನಾನು ಇವ್ನಿಗೆ ಹೇಳಿದೆ, ಮೋಸ್ಟ್ಲಿ ಅವ್ನು ಸೇಟ್ ತಿರ್ಸ್ಕೊಳಕ್ ಬಂದಿರ್ಬೇಕು ನೋಡೋ ಒಂದೇ. ಯಾಕೆ ಸರ್, ಯಾಕೆ ಡ್ಯಾಡಿ ಅಂತ. ಅವ್ನಿಗೆ ಎರಡು ಕಪ್ಪಾಳಕ್ಕೆ ಬಿಟ್ಟಿದ್ದೆ ನಾನು ಓಣನಲ್ಲೇ ಶೂಟಿಂಗ್ ಟೈಮಲ್ಲಿ. ಅವನಿಗೊಂದು ಎರಡು ಕಪ್ಪಾಳಕ್ಕೆ ಬಿಟ್ಟಿದ್ದೆ. ನನ್ನ ಪಿಕ್ಚರ್ ವಿಷಯಕ್ಕೆಲ್ಲ ಗಲ ಅವ್ನಿಗೆ ಹೊಡೆದಿತ್ತು. ಅವನು ಯಾವುದೋ ಒಂದು ಬೇರೆ ಸಿನಿಮಾ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಸಿನಿಮಾ ಬಗ್ಗೆ ಬಂದು ಇಲ್ಲಿ ನನ್ನ ಹತ್ರ ಕೆಟ್ಟದಾಗಿ ಮಾತಾಡ್ತಿದ್ದ. ಅದು ತುಂಬ ದೊಡ್ಡ ಸಿನಿಮಾ. ನಾನು ಅವಾಗ ಎರಡು ಕಪ್ಪಾಳಕ್ಕೆ ಬಿಟ್ಟೆ, ನೀನು ಅಲ್ಲಿ ಆಫ್ಟರ್ ಆಲ್ ಒಂದು ಕೆಲಸ ಮಾಡೋನು, ಆ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಮಾತಾಡೋದೇ ಫಸ್ಟ್ ತಪ್ಪು. ಅಂಡರ್ ಪ್ರೊಸೆಸ್ಲಿರೋ ಸಿನಿಮಾ ಬಗ್ಗೆ ನಾವು ಯಾವತ್ತೂ ಮಾತಾಡ್ಬಾರ್ದು. ನಾನು ಇವರು ವರ್ಕರ್ ಇದೆ, ನಿನಗೇನು ಸಿನಿಮಾ ಬಗ್ಗೆ ಅಂತ ಬೈದಿದ್ದೆ. ಮೋಸ್ಟ್ಲಿ ಆ ಸೈಡಿಂದ ಬಂದಿರಬೇಕು, ಹುಷಾರಾಗಿರು ಅಂತ ಹೇಳಿದ್ದೆ ನಾನು ಇವನಿಗೆ. ಅವನು ಅವ್ನು ಕೆಲಸ ಮಾಡಿ ಓದು ಹೌದ ಪಾಪ ಅವನು. ಅದಾದಮೇಲೆ ಇನ್ನು ಭರತ್ ಅವರು, ಭಾಷೆ ಓಲ್ಡ್ ಚೆನ್ನಾಗಿದೆ ಅವ್ರಿಗೆ, ಕತೆ ಎಮೋಷ್ನಲಾಗಿ ಹೇಳಬೇಕು ಅನ್ನೋ ಒಂದು ಆಸೆ ಇದೆ ಅವ್ರಿಗೆ. ಅವ್ರ ಮಾತುಗಳಲ್ಲಿ ನನಗೆ ಯಾವಾಗಲೂ ಕಾಣಿಸಿದ್ದು ಕಾನ್ಫಿಡೆನ್ಸು. ಅವ್ರನ್ನ ಎರಡೇ ಸರಿ ಭೇಟಿ ಮಾಡಿರೋದು ನಾನು ಇವಾಗ ರೀಸೆಂಟಾಗಿ ಒಂದು ಇದು. ಸೊ ಅವ್ರ ಕಾನ್ಫಿಡೆನ್ಸು ಈ ಸಿನಿಮಾಗೆ ಒಂದು ಚಿಕ್ಕ ರೂಪ ಕೊಟ್ಟಿರುತ್ತೆ, ಎಮೋಷ್ನಲ್ ಆಗಿರುತ್ತೆ. ಯಾಕಂದರೆ ನಾನು ಗೆದ್ಕೊಂಬಂದಿರೋ ಸಿನಿಮಾಗಳೆಲ್ಲ ಫ್ಯಾಮಿಲಿ ಸಿನಿಮಾಗಳೇ ಜಾಸ್ತಿ. ನಾನು ಯಾವತ್ತು ಆ್ಯಕ್ಷನ್ ಸಿನಿಮಾಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ ಇರಲಿಲ್ಲ. ನಾನು ಎಮೋಷನ್ ಇಂದ ಸಿನಿಮಾ ಆಗೋದೇ ಇಲ್ಲ. ಒಂದು ಕಥೆಯಲ್ಲಿ ಒಂದು ತಿರುವು ಬೇಕು, ಒಂದು ಎಮೋಷನ್ ಬೇಕು, ತಾಯಿ ಮಗ ಅನ್ನೋ ಸೆಂಟಿಮೆಂಟ್ಸ್ ಬೇಕು, ತಂದೆ ಬೇಕು, ಎಲ್ಲ ಈ ಥರ ಪಾತ್ರಗಳೆಲ್ಲ ಬಂದಾಗಲೇ ಜನಗಳಿಗೆ ಅದನ್ನು ರಿಲೇಟ್ ಮಾಡ್ಕೊಂಡು ಸಿನಿಮಾ ನೋಡೋಕೆ ಸಾಧ್ಯ. ಪ್ಲಸ್ ರವಿಚಂದ್ರನ್ ಇಷ್ಟು ವರ್ಷ ಗೆದ್ಕೊಂಬಂದಿದ್ದು ತುಂಬ ಮುಖ್ಯವಾದ ಪಾತ್ರ ಸಂಗೀತ ಆಗುತ್ತೆ. ಶ್ರೀಧರ್ ಅವರು ಮನೆಗೆ ಬಂದಾಗ ನಾನು ಹೇಳಿದೆ, ಎರಡು ಪಿಕ್ಚರ್ ಮಾಡೋನು ಮಗ, ಬಟ್ ಅವ್ನು ಯಾವುದು ಹಾಡು ಕೇಳಿಸ್ತಾನೆ ಇಲ್ಲ ಆಚೆ ನನಗೆ. ಸಿನಿಮಾ ಇಟ್ಟಾಕೋದು ಬರೋಲ್ಲ, ಹಾಡು ಇಟ್ಟಾಗಬೇಕು ಯಾವಾಗಲೂ. ಈ ಹಾಡೇ ಯಾವಾಗಲೂ ಫಸ್ಟ್ ಇನ್ವಿಟೇಷನ್ ಜನಕ್ಕೆ ಥಿಯೇಟ್ರಿಗೆ ಬರೋದಕ್ಕೆ. ಅದರಲ್ಲೂ ಕ್ರೇಜಿ ಸ್ಟಾರ್ ಮಗನಾಗಿ ಅವ್ನು ಬರಬೇಕಾದ್ರೆ ನಿನ್ನ ಜವಾಬ್ದಾರಿ ಜಾಸ್ತಿ ಇದೆ. ಇಟ್ಟು ಕೊಡ್ದೆ, ಸಾಂಗ್ ಇಟ್ಟಾಗಲಿಲ್ಲ ಅಂದರೆ ಟೇಕ್ ಆಫ್ ಸ್ಲೋ. ಸಿನಿಮಾ ಟೇಕ್ ಆಫ್ ಸ್ಲೋ ಆದರೆ ಇವತ್ತು ಸಿನಿಮಾ ಕಲೆಕ್ಷನ್ಸ್ ಇರೋದು 1 or 2 weeks ಅಷ್ಟೇ. ಫಸ್ಟೇ ಎಳಿಬೇಕು ನೀವು ಜನನ ಥಿಯೇಟ್ರಿಗೆ. ಇವತ್ತಿರೋ ಕಾಂಪಿಟೇಷನ್ ಮಧ್ಯೆ, ಇವತ್ತಿರೋ ತೊಂದರೆಗಳ ಮಧ್ಯೆ ಜನ ನಿನ್ನ ಸಿನಿಮಾಗೆ ಬರಬೇಕಾದ್ರೆ ಇಷ್ಟೊಂದು ಕಷ್ಟ ಇದೆ ಸಿನಿಮಾ ಮಾಡೋದು ಇವತ್ತು. ಸೊ ಅವಾಗ ಅವರು ಮಾಡಿದ್ರು. ನಿಜವಾಗ್ಲೂ ಅವರು ನನಗೆ ತುಂಬ ಇಷ್ಟ ಆಗಿದ್ದ ಹಾಡು, ಖಂಡಿತ ಇಟ್ಟಾಗೋಂಥ ಹಾಡು ತಾರೀಫು ಮಾಡಲು ಸಾಂಗು. ನಿಮಗೆ ಆ ತಾರೀಫು ನಾನು ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದೆ. ಹೇಳಿದ ದಿವಸ ಹೇಳಿದ್ರೆ ಈ ಸಾಂಗ್ ಇಟ್ಟಾಗುತ್ತೆ ಅಂತ. ಆಮೇಲೆ ಒಂದೇ ಸಾಂಗ್ ಇಟ್ಟಾಗೋದಲ್ಲ, ಜನರಲ್ಲಾಗಿ ನನ್ನ ಎಲ್ಲ ಸಿನಿಮಾಗಳಲ್ಲಿ ಪ್ಯಾತ ಸಾಂಗು ಇಟ್ಟಾಗ್ತಾ ಬಂದಿದೆ. ಜಯಸಾಸ್ ಅವರ ಪ್ರತಿಯೊಂದು ಹಾಡು, ಇದರಲ್ಲಿ ನಮ್ಮ ವೈಭವ್ ಅವರು ಆಡಿರೋ ಪ್ಯಾತ ಸಾಂಗು, ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ, ಅದು ಚೆನ್ನಾಗಿದೆ. ಕತೆ ಇದೆ ಅಂತ ಅನ್ಸೋದು, ಯಾವಾಗ ಒಂದು ಪ್ಯಾತ ಸಾಂಗ್ನ ಜನ ಇಷ್ಟಪಡ್ತಾರೋ ಅದಕ್ಕೆ ಜೀವ ತುಂಬುತ್ತೋ ಅವಾಗ ನಿಮಗೆ ಖಂಡಿತ ಅದರಲ್ಲಿ ಕಥೆಯಲ್ಲಿ ಇದೆ ಅಂತ ಅನಿಸುತ್ತೆ. ಯಾವಾಗ ಒಂದು ಸಾಂಗ್ ನಮ್ಮನ್ನು ಫೀಲ್ ಕೊಡುತ್ತಲ್ಲ, ಅದು ಕಂಪೋಸಿಂಗಲ್ಲಿ ಬರಬೇಕಾದ್ರೆ ನಿಮಗೆ ಆ ಸಿಚುವೇಶನ್ ಇದ್ದರೆ ಮಾತ್ರ ನಾವು ಫೀಲ್ ಬರೋಕ್ಕೆ ಸಾಧ್ಯ. ಸೊ ಆ ಸಾಂಗ್ ಕೇಳಿದಾಗ ನಾನು ಮನೋಗೆ ಹೇಳಿದೆ, ಬಹುಶಃ ನಿನ್ನ ಸಿನಿಮಾದಲ್ಲಿ ಕತೆ ಇದೆ ಅಂತ ಅನಿಸ್ತಾ ಇದೆ ನನಗೆ. ಇವಾಗ ಕತೆ ಇದ್ದರೆ ಸಿನಿಮಾಗೆ ಅದಕ್ಕೊಂದು ತೂಕ ಇದ್ದೇ ಇದೆ. ಅದಕ್ಕೆ ಇನ್ನು ನೀವು ಹೇಗೆ ಮಾಡಿರ್ತೀರ ಅನ್ನೋದು ಒಂದು ತುಂಬ ಮುಖ್ಯ ಆಗುತ್ತೆ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಸಾಧು ಕೋಕಿಲನ್ನು ಅಷ್ಟೇ, ಅವನು ಬಂದಾಗ ಮೊನ್ನೆ ನನಗೆ ಹೇಳಿದ್ದೆ ಅಷ್ಟೇ, ಸರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ಏ ಬರೀ ನಿಂದ 16 ಕ್ಯಾರೆಕ್ಟ್ರ್ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಅವಾರ್ಡು ನೀನು ಬಿಡ್ತೀಯ ಬರ್ಡೆ ಅಂತ ಹೇಳಿದೆ. ಇಲ್ಲ ಸರ್, ಖಂಡಿತ ಇಲ್ಲ, ನಿಮ್ಮ ಹತ್ರ ನಾವು ಸುಳ್ಳು ಹೇಳೋಕ್ಕಾಗತ್ತಾ, ನಾಳೆ ಬೆಳಗ್ಗೆ ಕರ್ ತಲೆ ಮೇಲೆ ಬಿಡ್ತೀರ ನೀವು, ಮನನು ಚೆನ್ನಾಗಿ ಮಾಡ್ತೀನಿ, ವಾಯ್ಸ್ ಒಂದು ಏನು ಸರ್ ಅಂತ. ವಾಯ್ಸ್ ಅವನೇ ಮಾಡಲಿ, ತಪ್ಪೇ ಇರಲಿ, ತಪ್ಪಿರಲಿ, ಶಂಸ ಗುಣ ಜನಕ್ಕಿದೆ ಗೊತ್ತು, ಸ್ಲೋ ಆಗಿ ಬೆಳೆಸ್ತಾರೆ ಬೆಳೀಲಿ. ಇವಾಗ ನಾವು ಅವನ್ನ ಡಿಗ್ರೇಡ್ ಮಾಡಿ ನೀನು ವಾಯ್ಸ್ ಬೇಡ ಬೇರೆಯವ್ರನ್ನ ಹಾಕಿದ್ರೆ ಮತ್ತೆ ಇನ್ಯಾವತ್ತೂ ಮಾತಾಡೋಕ್ಕಾಗದೇ ಇಲ್ಲ ಅವನು. ಅದಕ್ಕೋಸ್ಕರ ಅದನ್ನು ಮಾಡಿಸಿದ್ದೀನಿ. ಒಟ್ಟಿನಲ್ಲಿ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟು, ಅವರು ಕೇಳಿದಾಗ ನಾನು ನಿಮ್ಮನ್ನು ಕೇಳ್ತೀನಿ, ಕೊಡಿ ದಾರ ಅಲ್ವಾ ಕೊಡಿ. ಥ್ಯಾಂಕ್ ಯು ಸರ್. ಯಾವಾಗ ತೋರಿಸ್ತಾರೆ ಗೊತ್ತಿಲ್ವ ನನಗೆ.